ಬಿಜೆಪಿಗೆ ಬಿಜೆಪಿ ಪಕ್ಷದ ಅವರ ನಡವಳಿಕೆಗಳ ಬಗ್ಗೆ ಪ್ರಶ್ನೆಗಳನ್ನು ನಮ್ಮ ಪಕ್ಷದ ವತಿಯಿಂದ ಕೇಳಿದ್ದಾರೆ ಅದು ಯಾವುದಕ್ಕೂ ಅವರಲ್ಲಿ ಉತ್ತರ ಇಲ್ಲ ಅವರ ಕುಟುಂಬದ ರಾಜಕಾರಣದ ಬಗ್ಗೆ ಏನು ಚರ್ಚೆ ಮಾಡಿದ್ದಾರೆ ಅದಕ್ಕೆ ಬಿಜೆಪಿಯಲ್ಲಿ ಇರತಕ್ಕಂತ ಕುಟುಂಬ ರಾಜಕಾರಣ ಏನಿದೆ ಅನ್ನೋದನ್ನ ರಾಜ್ಯದಲ್ಲಿ ಹಲವಾರು ಪ್ರಕರಣಗಳ ಉದಾಹರಣೆ ಕೊಟ್ಟಿದ್ದೇನೆ ಈ ರಾಜ್ಯದಲ್ಲಿ ಇವತ್ತು ದೇವೇಗೌಡರ ಕುಟುಂಬದಲ್ಲಿ ಅಷ್ಟೇ ಅಲ್ಲ ಕುಟುಂಬ ರಾಜಕಾರಣ ಇರತಕ್ಕಂತದ್ದು ಕುಟುಂಬ ರಾಜಕಾರಣದ ಅರ್ಥ ಏನು ಈಗ ಚಿತ್ರರಂಗದಲ್ಲಿ ಹಲವಾರು ಕಲಾವಿದರನ್ನು ನೋಡ್ತೀವಿ ಒಂದೇ ಕುಟುಂಬದವರನ್ನ ಡಾಕ್ಟರ್ ಫೀಲ್ಡ್ ನಲ್ಲಿ ಹಲವಾರು ಡಾಕ್ಟರ್ಗಳನ್ನು ನೋಡ್ತೀವಿ ನಮ್ಮ ಕುಟುಂಬದಲ್ಲೇ ಈಗ ನಮ್ಮ ಕುಟುಂಬದಲ್ಲಿ 13 ಜನ ಡಾಕ್ಟರ್ಗಳಿದ್ದಾರೆ ಈಗ ನಮ್ಮ ಡಾಕ್ಟರ್ ಮಂಜನಾಥ್ ಏನಿದ್ದಾರೆ ಅವರ ಇಬ್ಬರು ಮಕ್ಕಳು ಡಾಕ್ಟರ್ ಇದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಅಂತ ಇನ್ನೊಬ್ಬ ಬ್ರದರ್ಗಳು ಏನಿದ್ದಾರೆ ಅವರ ಮಗನು ಡಾಕ್ಟರ್ ಇದ್ದಾನೆ ಇನ್ನೊಬ್ಬ ನಮ್ಮ ಬ್ರದರ್ಗಳು ಇದ್ದಾರೆ ಡಾಕ್ಟರ್ ಸಂಜಯ್ ಅಂತ ಹೇಳಿ ಅವರ ಕುಟುಂಬದಲ್ಲಿ ಇಬ್ಬರು ಮಕ್ಕಳು ಡಾಕ್ಟರ್ ಇದ್ದಾರೆ ಹೆಣ್ಣು ಮಕ್ಕಳು ಹೇಳ್ತಾ ಹೋದ್ರೆ ಒಂದು ಪಟ್ಟಿನ ಕೊಡಬಲ್ಲ ಡಾಕ್ಟರ್ಗಳು ಇರತಕ್ಕಂತ ನಮ್ಮ ಕುಟುಂಬದಲ್ಲಿ ರಾಜಕಾರಣ ಅಂತಕಂತದ್ದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ರಾಜಕಾರಣದಲ್ಲಿ ಜವಾಬ್ದಾರಿ ನಿರ್ವಹಿಸತಕ್ಕಂತದಕ್ಕೆ ವ್ಯವಸ್ಥೆಯಲ್ಲಿ ಹಕ್ಕನ್ನು ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದ ರಚನೆ ಆದಾಗ ಇಂಥವರೇ ರಾಜಕಾರಣಕ್ಕೆ ಬರಬೇಕು ಇಂಥವ್ರು ಬರಬಾರದು ಅಂತಕ್ಕಂಥದ್ದು ಎಲ್ಲೂ ಬಾರಿಲ್ಲ ಅಲ್ಲಿ ಈಗ ನಮ್ಮ ಕುಟುಂಬದ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೇವೆ ಕಾಂಗ್ರೆಸ್ನಲ್ಲೂ ಇವತ್ತು ಹೇಳ್ತಾ ಹೋದರೆ ಅದು ಒಂದು ದೊಡ್ಡ ಪಟ್ಟಿನೇ ಕೊಡ್ಬೋದು ಇಲ್ಲಿ ನಾನು ಬಿ ಜೆ ಪಿಯ ನಾಯಕರಿಗೆ ಹೇಳ್ತಕ್ಕಂಥದ್ದು ಕುಟುಂಬ ರಾಜಕಾರಣಕ್ಕಿಂತ ಹೆಚ್ಚಾಗಿ ಈ ದೇಶದ ಆಘಾತಕಾರಿ ಬೆಳವಣಿಗೆ ಯಾವ್ಯಾವ ಪಕ್ಷಗಳಿಂದ ಆಗಿದೆ ಅಂತಕ್ಕಂಥದ್ದು ಮುಖ್ಯ ಇಲ್ಲಿ ಕುಟುಂಬದ ರಾಜಕಾರಣ ಇಲ್ಲಿ ವೈಭವೀಕರಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಈಗ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು ಸುದೀರ್ಘವಾಗಿ ಏನಿದ್ದಾರೆ ಅಲ್ಲಿ ಯಾರಾದರೂ ಅಧ್ಯಕ್ಷ ಸ್ಥಾನ ವಹಿಸ್ಕೊತೀವಿ ಅಂತಂದ್ರೆ ನಾಳೆ ಬೆಳಗ್ಗೆ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ